ಹೆಂಗೆ ಸರ್ ಬಾಳೆಹಣ್ಣು? 40 ಕೆ ಜಿನಾ? ಎಲ್ಲಿಂದ ಹಾಕೊಂಡು ಬರ್ತೀರಾ? ಹೆಂಗೆ ವ್ಯಾಪಾರ ಆಗುತ್ತೆ ಸರ್ ಇಲ್ಲಿ? ಆಗ್ತದೆ, ಮಗನ ಕೈ ಮುರಿದೋಗಿದೆ. ಅಯ್ಯೋ, ಆಯಮ್ಮನು ಹೆಂಡತಿ ಅವನ ಸೇವೆ ಮಾಡ್ಕೊಂಡವಳೆ, ಅದನ್ನೇ ಕೇಳ್ಕೊಂಡು ಇಷ್ಟೊತ್ತು ನಾನು ನಿಂತಿದ್ದು. ಹೌದ ಯಜಮಾನ್ರೆ, ಊಟ ಮಾಡಿದ್ರೆ ಹೋಗ್ಲಿ. ಒಂದ್ಸಾರಿ ಎರಡು ಇಡ್ಲಿ ತಗೊಂಡಿದ್ದೆ. ಎಷ್ಟು ವಯಸ್ಸು ನಿಮ್ಗೆ? ನೋಡಿ, ಈ ವಯಸ್ಸಲ್ಲಿ ಏನೋ ವ್ಯಾಪಾರ ಮಾಡ್ಕೊಂಡು ಜೀವನ ಕಟ್ಕೊಂಡಿದ್ದೀರಲ್ಲ, ನಿಮ್ ವಯಸ್ಕೊಂಡ ಬದುಕೋದ್ ಕಷ್ಟ. ನಾವೆಲ್ಲ ನಮ್ಮ ಅಜ್ಜಿ ಒಬ್ಳಿದ್ಲು, ಆ ಅಜ್ಜಿ ಹಂಗೆ ಸಾಕಿದ್ಲು. ಸಾಕಿದ್ದು ಮುಷ್ಟಿ ಇವತ್ತು ನನಗೆ ದೇವ್ ಕೊಟ್ಟ. ಗಟ್ಟಿ ಇದ್ದೀರಾ ನೋಡಿ, ಕಟ್ಕೊಂಡು ಹೆಂಡತಿ ಇಲ್ಲ, ಎತ್ತೆ ತಾಯಿನೂ ಮಾಡಿಲ್ಲ. ಅಯ್ಯೋ, 20 ವರ್ಷ ಆಗಿದೆ ಹೆಂಡತಿ ಗಂಡ ಡಿವೈಡ್ ಆಗಿ. ಇವಾಗ ಮತ್ತೆ ನಿಮ್ಮ ಜೊತೆಲ್ಲ ಯಾರಿದ್ದಾರೆ? ಯಾರು ಇಲ್ಲ. ನಮ್ಮ ಹತ್ರ ತರಕಾರಿ ಅಂತ ತಗೋತಾರೆ, ಒಂದು ಶೆಡ್ ಕೊಟ್ಟವ್ರೆ ಅವ್ರು ಯಾರೋ, ಅದು ಸ್ವಲ್ಪ ಸ್ವಲ್ಪ ಬಾಡಿಗೆ ಕಟ್ಕೊಂಡು ಹಣ್ಣು ತಗೊಂಬಂದು ನೈಟ್ ಆದರೆ ಇಟ್ಕೊಂಡು ಮಲ್ಕೊಂಡು. ವೀರಾಪುರ ಸ್ಥಳ. 50 ಕೋಟಿ ಸರ್ ನನ್ನ ಜಮೀನು ಎಲ್ಲ. ಆವಾಗ 50 ಕೋಟಿ ಅಲ್ಲ, ಮಾರ್ಬಿಟ್ಟಿದ್ರಾ? ಮಕ್ಕಳು ಬಿಡಿಲ್ಲ, ಮದುವೆಗಳು ಆಗ್ಬೇಕಾಯ್ತಲ್ಲ. ಎಷ್ಟು ಸರ್? ಬರೀ 15 ಲಕ್ಷ ಕೊಟ್ಟಿದ್ದು, ಒಂದು ಸೈಟ್ 50 ಲಕ್ಷ. ಹೋಗ್ಲಿ, ಮಕ್ಕಳು ನಿಮ್ಗೆ ಹೆಲ್ಪ್ ಇಲ್ಲ? ಇಲ್ಲ ಸರ್, ಯಾರಿಲ್ಲ. ಎಷ್ಟು ಜನ ಇದ್ಬಂದ್ರೆ? ಕೊಡ 100 ರೂಪಾಯಿ ಕೊಡ. ಹೌದಾ? 50 ರೂಪಾಯಿ ಕೊಡೋದು. ಸಾಯಂಕಾಲ ಬಂದು ಹೊಟ್ಟೆ ಬಡಿದು ಕಿತ್ಕೊಂಡು ಹೋಗ್ತಾರೆ. ಒಂದ್ಸಾರಿ ಹೊಡೆದ್ಬಿಟ್ಟು ಅಲ್ಲಿ ಒಂದು ಒಬ್ಬನು ಒಂದು 1000 ಒಂದ್ಸಾರಿ ಕಿತ್ಕೊಂಡು ಹೋಗ್ಬಿಟ್ಟ. ಮಗ? ಮಗನೇ ಆ ಲಾಸ್ಟ್ ನಾನು. ತಿರ್ಗಿ ಇನ್ನೊಬ್ಬನ ಬಂದು ಒಂದ್ಸಾರಿ ಒಂದು 2000 ಕಿತ್ಕೊಂಡು ಹೊರಟವ್ರ. ಅವಾಗ ಸ್ವಲ್ಪ ವ್ಯಾಪಾರ ಮಾಡಿದ್ವಿ. ಈ ಇದು ಮಾಡ್ತಿರಲ್ಲ, ಆಪಲ್ಲು ಆಲೂಗಡ್ಡೆ ಕಡಲೆಕಾಯಿನೂ ಆಪಲ್ಲು ಕಿತ್ತಲೆ ಮಾಡ್ತಿದ್ದೆ ಅವಾಗ. ಇವಾಗ ಅದೇನು ಇಲ್ಲಲ್ಲ. ಇವಾಗ ಇದು ಯಾವುದೋ ಒಂದು ಸ್ವಲ್ಪ ಇಟ್ಕೊಂಡು ನಾನು ಜೀವನ ಕೆಲಸಬೇಕು ಅಷ್ಟು ಮಾಡ್ಕೊಂತೀನಿ. ಅಲ್ಲಿಗೂ ಬಂದು ಚಿತ್ರಮಿಷ ಮಾಡ್ತಾರೆ. ಎಷ್ಟೊಷ್ಟಿಂದ ಮತ್ತೆ ನೀವು ಆಚೆ ಇದ್ದೀರಾ? ಇದು ಒಂದು 30-35 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಆವಾಗಿನಿಂದ ನೀವು ಹೊರಗಡೆ ಇರೋದಾ? ಹೊರಗಡೆ ಇರೋದೆ. ಇದ್ರಾಗ ಬರೋದ್ರಲ್ಲಿ ವ್ಯಾಪಾರ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದಾ? ಊಟ ಏನು ಮಾಡ್ತೀರಾ? ಊಟ ಅದೇ ಸರ್, ಬೆಳಗ್ಗೆ ಊಟನೆ. ಅಲ್ಲ ಹೋಗ್ಲಿ, ಈಗ ಮಕ್ಕಳು ದುಡಿತಾವ್ರ ಸರ್? ದುಡಿತಾರೆ. ದುಡಿದ್ರು ಉಳಿಸ್ಕೊಳಲ್ಲ ಅವರು. ಅವರು ಉಳಿಸ್ಕೊಳಲ್ಲ ಅವರು. ನಾಲ್ಕು ಜನ ಬಾಳ್ದಂಗೆ ಬಾಳ ಹುಡುಗ. ಯಾಕೆ ಸರ್? ಯಾಕೆ ಎಣ್ಣೆ ಹೊಡೆಯೋದು? ಎಣ್ಣೆ ಹೊಡೆದು ಎಣ್ಣೆ ಬಣ್ಣ ಕುಡ್ದವನಲ್ಲ. ಇವತ್ತು ನಾನು ಕುಡಿಯಲ್ಲ. ನಿಮ್ಮ ರಿಲೇಟಿವ್ ಯಾರಾದ್ರು? ಯಾರು ಇಲ್ಲ ಸರ್. ಈಗ ನಿಮ್ಗೆ ಇದ್ರಲ್ಲಿ ಎಷ್ಟು ಸಂಪಾದನೆ ಆಗುತ್ತೆ ದಿನಕ್ಕೆ? ಏನು ಸಂಪಾದನೆ ಆಗ್ತದೆ ಸರ್? ಏನು ಸಂಪಾದನೆ ಆಗಲ್ಲ. ಮಕ್ಳು ಎಲ್ಲಾದ್ರೂ ಮದುವೆ? ಗಂಡ ಮಕ್ಳು ಅವನು ಇಲ್ಲಿ ಗಲಾಟೆ ಮಾಡಿದ್ರೆ ಚಿಕ್ಕನ್ ತಕೋಬೋದು, ಚಿಕ್ಕನ್ ಗಲಾಟೆ ಮಾಡಿದ್ರೆ ಇಲ್ಲಿಗೆ ಹೋಗೋದು. ದಿನ 100 ರೂಪಾಯಿ ಆಯ್ಕೊಂಡು ಕೊಡ್ಬೇಕು ಅವ್ರು ಮಕ್ಳು. ಹೆಂಡತಿನೇ ಕೊಡ್ಬೇಕು. ಹೊಡಿತಾರೆ, ಯಾರನ್ನ ಇಲ್ದಿದ್ರೆ ಹೊಡಿತಾರೆ. ಇನ್ನೊಂದು ಇಲ್ಲಿ ಮಾನ ಮರ್ಯಾದೆ ಓದ್ತದೆ, ಬೇರೆ ಕಡೆ ಹೊಡ್ತೀವಿ. ಹೌದಾ? ಅವ್ರು ತಟ್ಟಾಡ್ಕೊಂಡಿದ್ದಾಗ ಇಂಥ ಪಟಲಪ್ಪ ಮಗನು ಅಂದ್ರೆ ಮರ್ಯಾದೆ ಇರಲ್ಲ ಅಂತ ಅವ್ರು ಬಂದಾಗ ಇದಲ್ಲ. ಸರ್ ಈ ಸುತ್ತು 10 ಊರ್ಗ ನಾನು ಹೆಸರು ತಾಂಡಿದ್ದೆ. ಏನ್ ಮಾಡ್ತೀರಿ? ಹೋಯ್ತು ಅಣ್ಣ ಬರ. ನಿಮ್ದು ಆರೋಗ್ಯ ಸರಿ ಇದೆಯಾ? ಹೋಗ್ಲಿ, ಇದುವರೆಗೂ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಗಟ್ಟಿ ಇದೀರ ಎಲ್ಲ ಇದ್ದಿದ್ದ ಕಳ್ಕೊಂಡು ಇವತ್ತು ರೋಡ್ ಮೇಲೆ ಬಂದ್ಬಿಟ್ರೆ ಏನ್ ಮಾಡ್ತೀರಿ? ಏನು ಒಂದು ಬಟ್ಟೆ ಹೋಗ್ಕೊಳ್ಳೋದಿಲ್ಲ, ಒಂದು ಸ್ನಾನ ಮಾಡೋದು ಮಾಡೋದಿಲ್ಲ. ಮುಂದೆ ಹೆಂಗೆ ಸರ್? ಮತ್ತೆ ಸರ್ ನಾನು ಸೊಟ್ಟು ಹೋದ್ರೆ ಯಾರಾದ್ರೂ ಇಲ್ಲಿ ಕೆಟ್ಟಿಸ್ಕೊಳ್ಳ ನನ್ನ ಮಕ್ಕಳಿಗೂ ಹೇಳ್ಕೊಳ್ತಾರ. ಇಲ್ಲಿ ಯಾರಾದರೂ ನಿಮ್ಮಂತ ಸರ್ ಹಂಗೆ ಅಂದಿರ್ತಾರೆ, ಅವರೇ ಬಾಚ ಬರೋದು. ತೀರ್ಮಾನಿಸ್ಕೊಂಡ್ಬಿಟ್ಟಿದ್ದೀನಿ. ಒಳಿತು ಮಾಡು ಮನುಷ್ಯ, ಇರೋದು 3 ದಿವಸ. ಏ ಒಳಿತು ಮಾಡು ಮನುಷ್ಯ, ಇರೋದು 3 ದಿವಸ. Hey.
ಸಹ ನಮ್ಮೊಂದಿಗೆ ಕೈಜೋಡಿಸುವ ಆಸಕ್ತಿ ಹೊಂದಿದ್ದರೆ ದಯವಿಟ್ಟು ಈ ವಿಳಾಸಕ್ಕೆ ದೇಣಿಗೆ ನೀಡಬಹುದು. ಸೇಜಿ ಪರಿವಾರ್ ಫೌಂಡೇಶನ್ ಅಂಡ್ ರಿಸರ್ಚ್ ಸೆಂಟರ್. ಅಕೌಂಟ್ ನಂಬರ್ 4012775697. ಬ್ಯಾಂಕ್ ನೇಮ್ ಕೋಟ್ಯಾಕ್ ಮಹೀಂದ್ರಾ ಬ್ಯಾಂಕ್. IFSC KKBK 0008035. ಬ್ರಾಂಚ್ ಬಸವೇಶ್ವರ್ ನಗರ್, ಬೆಂಗಳೂರು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.